ನಾನು ಖಂಡಿತವಾಗ್ಲೂ ಸರ್ ಬೇಕು ಅಂತ ಬೈದಿಲ್ಲ, ಸರ್ ಡಿರೆಕ್ಟ್ ಮಾಡಿರೋದು ಸರ್ ಬೈಸಿರೋದಕ್ಕೆ ನಾನು ಬೈದಿರೋದು. ಬಿಕಾಸ್ ಪ್ರತಿಯೊಬ್ರು ಕೇಳ್ತಾ ಇದಾರೆ ಅದ್ ಹೆಂಗ್ ಅಣ್ಣನ್ ಬೈದ್ರಿ ನೀವು ಹೆಂಗ್ ಹೋಗ್ತಿದ್ದೀರ, ದಯವಿಟ್ಟು ಕ್ಷಮೆ ಇರ್ಲಿ. ದೊಡ್ಡ ಜವಾಬ್ದಾರಿ ಸರ್ ಆಗ್ಲೇ ಹೇಳ್ದಂಗೆ, ನಾನ್ ತುಂಬಾ ಕಡೆ ಹೇಳಿದ್ದೀನಿ ನಾನ್ ನಟಿ ಆಗ್ಬೇಕು ಅನ್ನೋದೇ ನನ್ ಕನಸಿದ್ದು. ಆದ್ರೆ ಟು ಬಿ ವೆರಿ ಆನೆಸ್ಟ್, ನನ್ ಕಲರ್ಗೆ ತುಂಬಾ ಕಮ್ಮಿ ಆಗ್ತಿತ್ತು ಅವಕಾಶಗಳು. ಸರ್ ನನ್ನನ್ನ ಅವತ್ತು ಕರ್ದಾಗ್ಲೂ ಕೂಡ ಏನೋ ಒಂದ್ ಪಾತ್ರ ಇರುತ್ತೆ, ಹೋಗಿ ಮಾಡಿ ಬಂದ್ಬಿಡೋಣ ಅಂತಾನೆ ಅನ್ಕೊಂಡು ನಾನು ಅವತ್ತು ಬಂದಿದ್ದು. ಬಟ್ ಇಷ್ಟು ದೊಡ್ಡ ಪಾತ್ರ ಖಂಡಿತವಾಗ್ಲೂ ಸರ್ ಹೇಳಿದ ನಿಜ, ಜಗದೀಶ್ ಸರ್ ಅಂಡ್ ಕೃಷ್ಣ ಸರ್, ಐ ಡೋಂಟ್ ಥಿಂಕ್ ಯಾವುದೇ ಪ್ರೊಡ್ಯೂಸರ್ ಆಗ್ಲಿ ಇದಕ್ಕೆ ನಿಜವಾಗ್ಲೂ ಸಮ್ಮತಿ ಕೊಡ್ತಿರ್ಲಿಲ್ಲ. ಬಿಕಾಸ್ ನೀವು ಅಷ್ಟು ಕಷ್ಟಪಟ್ಟು ಎಲ್ಲ ಸಿನಿಮಾ ಮಾಡ್ತೀರಾ, ಒಂದು ಹೊಸ ಫೇಸ್ ಅಂದಾಗ ಡೆಫಿನೆಟ್ಲಿ ಎಲ್ರಿಗೂ ಡೌಟ್ ಇದ್ದೇ ಇರುತ್ತೆ. ಬಟ್ ನಂಬಿದ್ದಕ್ಕೆ ನನ್ನ ತಂದೆ ತಾಯಿ ಕಡೆಯಿಂದ ಹಾಗೂ ನನ್ನ ಕಡೆಯಿಂದ ತುಂಬಾ 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 ಥ್ಯಾಂಕ್ ಯು ಸರ್. ಅಂಡ್ ರೆಸ್ಪಾನ್ಸ್ ಅಂತ ಬಂದಾಗ ಎಲ್ಲ ಮಲ್ಟಿಪ್ಲೆಕ್ಸ್ಗಳು ಸರ್ ಹೋಗಿ ಅಂತ ಹೇಳಿದ್ರು, ಎಲ್ಲ ಕಡೆ ಒಂದೇ ಮಾತು, ನೀವು ಹೇಳ್ದಂಗೆ ಬ್ಲ್ಯಾಕ್ ಬ್ಯೂಟಿ ಅನ್ನೋದು ಒಂದೇ ಮಾತಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ರು, ಎಲ್ಲ ಹೆಣ್ಮಕ್ಳು ಬಂದು ಸಿನಿಮಾ ನೋಡಿದಾಗ್ಲೂ ಅದನ್ನೇ ಹೇಳಿದ್ದು, ತುಂಬಾ ಒಳ್ಳೆ ಮೆಸೇಜ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ವಿಜಯ್ ಸರ್ಗೆ ಇನ್ನೂ ಈ ಥರದ್ದೇ ಸಿನಿಮಾಗಳು ಮಾಡಿ, ಆಮೇಲೆ ಆಕ್ಷನ್ ಬಗ್ಗೆ, ಪ್ರತಿ ಗಿರಿಜಾ ಅವ್ರ ಬಗ್ಗೆ, ಪ್ರತಿಯೊಬ್ರು ಗಿರಿಜಾ ಅವ್ರ ಬಗ್ಗೆ ಕೇಳಿದ್ರು, ಆಮೇಲೆ ನಮ್ಮ ಬ್ಲ್ಯಾಕ್ ಡ್ರ್ಯಾಗನ್ ಅವ್ರನ್ನ ಕರ್ಕೊಂಬನ್ನಿ ಅಂತ ಪ್ರತಿಯೊಬ್ರು ಕೇಳ್ತಿದ್ರು. ಸೊ ಇಷ್ಟು ಇಷ್ಟು ಸಪೋರ್ಟ್ ಮಾಡಿರೋದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೊಂದು ವಿಚಾರ ನಾನು ಹೇಳಲೇಬೇಕು, ಸ್ಪೆಷಲಿ ವಿಜಯ್ ಸರ್ ಅಭಿಮಾನಿಗಳಿಗೆ, ನಾನು ಖಂಡಿತವಾಗ್ಲೂ ಸರ್ ಬೇಕು ಅಂತ ಬೈದಿಲ್ಲ, ಸರ್ ಡಿರೆಕ್ಟ್ ಮಾಡಿರೋದು ಸರ್ ಬೈಸಿರೋದಕ್ಕೆ ನಾನು ಬೈದಿರೋದು. ಬಿಕಾಸ್ ಪ್ರತಿಯೊಬ್ರು ಕೇಳ್ತಾ ಇದಾರೆ ಅದ್ ಹೆಂಗ್ ಅಣ್ಣನ್ ಬೈದ್ರಿ ನೀವು ಹೆಂಗ್ ಹೋಗ್ತಿದ್ದೀರಾ ನೀವು ಅಂತ ಕೇಳ್ತಿದ್ದಾರೆ, ದಯವಿಟ್ಟು ಕ್ಷಮೆ ಇರ್ಲಿ. ವಿಜಯ್ ಸರ್ ಬಗ್ಗೆ ನನಗೆ ಮಾತಾಡಕ್ ಬಹಳ ಎಮೋಷನಲ್ ಆಗ್ತೀನಿ. ಬಿಕಾಸ್ ಮೋಸ್ಟ್ ಪ್ರಾಬ್ಲಿ ನಾನು ತುಂಬಾ ಕಡೆ ಹೇಳಿದ್ದೀನಿ, ಚನ್ನ ಸರ್ ವಾಸ್ ಒನ್ ಬ್ಲೆಸ್ಸಿಂಗ್ ಫಾರ್ ಅಸ್ ಅಂತ ಹೇಳ್ಬೋದು. ಚನ್ನ ಸರ್ ಸಲಗಾಲ ಆಕ್ಟ್ ಮಾಡಿದ್ದಾರೆ, ಅವ್ರು ನನಗೆ ಬಹಳ ಕ್ಲೋಸ್ ಇದ್ರು. ಅದೇನ್ ತಾಕತಾರಿ ಅನ್ನೋ ಗೊತ್ತಿಲ್ಲ ನನಗೆ, ಅವ್ರ ಬುಕ್ ರಿಲೀಸ್ ಫಂಕ್ಷನ್ ಅಲ್ಲೇ ಸರ್ ನನ್ನ ಸ್ಪಾಟ್ ಮಾಡಿ ನೋಡಿದ್ದು. ಥಿಯೇಟರ್ ಅಂತ ಬಂದಾಗ ಸರ್ ಕೊಡುವಂತಹ ರೆಸ್ಪೆಕ್ಟ್, ಅವರು ಕೊಡುವಂತಹ ಒಂದು ಜವಾಬ್ದಾರಿ, ನನಗೆ ತುಂಬಾ ತುಂಬಾ ಖುಷಿಯಾಗಿದೆ ಈ ಒಂದು ಅವಕಾಶದಿಂದ. ಎಲ್ರಿಗೂ ಎಲ್ರು ಬಂದು ಸಪೋರ್ಟ್ ಮಾಡಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ಯಾರ್ಯಾರು ಇನ್ನೂ ಸಿನಿಮಾ ನೋಡಿಲ್ಲ ದಯವಿಟ್ಟು ಬಂದು ನೋಡಿ. ನಾನು ವಿಜಯ್ ಸರ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ತುಂಬಾ ಎಮೋಷನಲ್ ಆಗ್ತೀನಿ, ಬಟ್ ಐ ಕ್ಯಾನ್ ಓನ್ಲಿ ಸೇ ಸರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿಬಡಿ, ಥ್ಯಾಂಕ್ ಯು.